ಅಲ್ಲ, ಸಾಲ ತುಂಬಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಇದೆ, ಬಟ್ ಈ ರೀತಿ ಪರಿಶಾನ ಮಾಡತಕ್ಕಂಥದ್ದು ಜಾಸ್ತಿ ಪ್ರೆಜರ್ ಆಗ್ತಕ್ಕಂಥದ್ದು ಸರಿಯಲ್ಲ. ಬಟ್ ಈ ನಮ್ಮ ದೇಶದಲ್ಲಿ ಯಾವುದೋ ಒಂದು ಬೇರೆ ವ್ಯವಸ್ಥೆಯಲ್ಲಿ ನಾವಿದ್ದೀವಿ. ಯಾಕಂದರೆ ಈಸಿಯೆಸ್ಟ್ ಈ ದೇಶದಲ್ಲಿ ಅಂತಂದರೆ ಸಣ್ಣ ಸಾಲ ತೊಗೊಂಡವರು ಅತ್ಯಂತ ನಿಯತ್ತಾಗಿ ಸಾಲ ಕಟ್ತಕ್ಕಂಥದ್ದು ವಾಪಸ್ಸು ನಾವು ನೋಡಿರ್ತಕ್ಕಂಥ ನಿದರ್ಶನ ಕಳೆದ 30 ವರ್ಷದಿಂದ ಇದೆ. ನಾನು ಇದನ್ನೇನೇನು ಮಾತನಾಡಿದ್ರೆ ಬಡ ರಾಜಕೀಯವಾಗಿ ಹಾಕಕ್ಕೆ ಹೋಗ್ತದೆ, ನಾನು ಜಾಸ್ತಿ ಮಾತನಾಡೋಕೆ ಹೋಗೋದಿಲ್ಲ. ಆದರೆ ಮುಂದೆ ಬರ್ತಕ್ಕಂಥ ಎಲ್ಲ ಸರ್ಕಾರಗಳು ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ನಾನು ಭಾಳ ಒತ್ತಡ ಮಾತನಾಡಿದ್ದೀನಿ, ರೈತರ ಬಗ್ಗೆನೂ ಮಾತನಾಡಿದ್ದೀನಿ, ಇವ್ರ ಬಗ್ಗೆ ನಾವು ಡಿಫ್ರೆಂಟ್ ವೇ ಆಫ್ ಲುಕ್ ಇರಬೇಕು. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಆಗಿರಲಿ, ಸರ್ಕಾರಿ ಬ್ಯಾಂಕ್ಗಳಾಗಿರಲಿ, ಇದಕ್ಕೆ ಮುಂದೆ ಬರ್ತಕ್ಕಂಥಗಳಲ್ಲಿ ಲಿಬ್ರಲ್ ಆಗಿ ನಾವು ಯೋಚನೆ ಮಾಡಬೇಕು. ಅಂದರೆ ಯಾವುದೇ ಫಾರ್ಮರ್ ವಾಪಸ್ ದುಡ್ಡು ಕೊಡಿಲ್ಲ ಅಂತಂದರೆ ಹೆಚ್ಚು ಕಮ್ಮಿ ಸರ್ಕಾರ ಮನ್ನಾ ಮಾಡಬೇಕು ಅಂಬುದು ನನ್ನ ಉದ್ದೇಶ. ಆದರೆ ಇದೇನು ರಾಜಕೀಯವಾಗಿ ಹೇಳ್ತಕ್ಕಂಥದ್ದಲ್ಲ, ಬಟ್ ಅದಕ್ಕೆ ಮಾನದಂಡಗಳು ಇರಬೇಕು. ಅಂದರೆ ಎಲ್ಲರೂ ಸಾಲ ಪಡಿತಾರೆ, ಎಲ್ಲನೂ ಮಾಫಿ ಮಾಡಂತಕ್ಕಂಥದ್ದಲ್ಲ, ಎಲ್ಲೋ ಒಂದು ಆಡಕ್ಕೆ ಲಿವರೇಜ್ ಆಗಿ ನಾವು ಯೋಚನೆ ಮಾಡಬೇಕು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಕಾನ್ಸ್ಟಿಟ್ಯೂಷನ್ ಹೇಳಿರ್ತಕ್ಕಂಥ ಮಾತು. ಸೊ ಭಾಳಷ್ಟು ನಾವು ಇಂಪ್ರೂವೈಸ್ ಆಗಿ ಭಾಳಷ್ಟು ಸಾಲ ರೈತರು ಕೊಟ್ಟಿದ್ರು ಕೂಡ ಕೆಲವಾರು ರೈತರು ಆ ಸಂದರ್ಭದಲ್ಲಿ ಕಠಿಣ ಪರಿಸ್ಥಿತಿಯಲ್ಲಿ ಇದ್ದು ಅವನಿಗೆ ಸಾಲ ಕೊಡೋಂಥ ಪರಿಸ್ಥಿತಿಗಿಂತ ಮೀರುವಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಮಾನವತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಅದು ಈ ಸಬ್ಜೆಕ್ಟಿಗೆ ಸಂಬಂಧ ಅಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಈ ಸಂದರ್ಭ ಕೇಳ್ತೀನಿ.